110 ಕ್ವೆಶನ್ಸ್ ಆಗಿತ್ತು, 111ನೇ ಕ್ವೆಶನ್ಸ್ ನಾವು ನೋಡ್ತಾ ಹೋಗೋಣ. 10 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಅಳತೆಯುಳ್ಳ ಅಸಮಬಾಹು ತ್ರಿಭುಜದ ವಿಸ್ತೀರ್ಣವು ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಫಸ್ಟ್ಗೆ ನಮ್ಗೆ ಗೊತ್ತಾಗಿರ್ಬೇಕಾದೇನು, ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿದಾಗ ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ ಬಂದು ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತಕ್ಕಂಥದ್ದು. ಸೊ ಇದು ತ್ರಿಭುಜದ ವಿಸ್ತೀರ್ಣ. ಸೊ ಇಲ್ಲಿ ನಮಗೆ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ಗೊತ್ತಾಯಿತು. ಫಾರ್ಮುಲಾದ ಪ್ರಕಾರ ನಮ್ಗೆ ಬೇಕಾಗಿರೋದೇನು, ಬೇಸ್ ಮತ್ತು ಹೈಟ್ ಗೊತ್ತಾಗಬೇಕು. ಸೊ ಇಲ್ಲಿ 3 ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್, 6, 8 ಅಂತಕ್ಕಂಥ 3 ಬಾಹುಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ತ್ರಿಭುಜದ ವಿಸ್ತೀರ್ಣದಲ್ಲಿ ಬೇಸ್ ಯಾವುದು ಮತ್ತು ಹೈಟ್ ಯಾವುದು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋದಿಲ್ಲ. ಸೊ ನೋಡಿ, ಇಲ್ಲಿ 10 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೋ ಇದನ್ನು ಫಸ್ಟ್ ಒಂದು ಅಸಮಬಾಹು ತ್ರಿಭುಜ ಅಂತ ಏನೋ ಹೇಳಿದ್ರು ಅವರು. ಓಕೆ, ಅಸಮಬಾಹು ತ್ರಿಭುಜ ಅಂತ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಗಳೇನಿದೆಯೋ ನೋಡಿ, ಇದು 10 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ, ಇದನ್ನು 6 ಕೊಟ್ಟಿದ್ದಾರೆ, ಇದನ್ನು 8 ಕೊಟ್ಟಿದ್ದಾರೆ ಅಲ್ವಾ. ಸೊ ನಮಗೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನಮಗೆ ಏನಾಗುತ್ತೆ, ಪೈಥಾಗೋರಸ್ ಪ್ರಮೇಯ ಏನಿರುತ್ತೆ, ವಿಕರ್ಣದ ಬಾಹು ಸ್ಕ್ವೇರ್ ಮಾಡ್ತಕ್ಕಂಥದ್ದು ದೊಡ್ಡದಾಗಿರುತ್ತೆ. ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6² ಪ್ಲಸ್ 8² ನೋಡಿ, ಈಗ 100 ಆಗುತ್ತೆ ಇದು. ಇದೆಷ್ಟಾಗುತ್ತೆ, 6 × 36 ಪ್ಲಸ್ 64 ಈಕ್ವಲ್ಸ್ 100 ಆಯಿತು. ಸೊ ಇದರ ಪ್ರಕಾರ ಏನಾಯ್ತು, ಇದು ಈ ಒಂದು ತ್ರಿಭುಜ ಅಂತಕ್ಕಂಥದ್ದು ಅಸಮಬಾಹು ತ್ರಿಭುಜ ಆದನೂ ಸಹ ಇದೊಂದು ಲಂಬಕೋನ ತ್ರಿಭುಜ ಹೌದಲ್ವಾ. ಸೊ 100 × 100 ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡ್ತೀವಿ ನಾವು, ಲಂಬಕೋನ ತ್ರಿಭುಜ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವೇನು ಮಾಡಬೇಕಾಗುತ್ತೆ, ಲಂಬಕೋನ ತ್ರಿಭುಜ ಅಂತ ಹೇಳಿದಾಗ ಸೊ ಇದು ವಿಕರ್ಣ ಏನಿರುತ್ತೆ, 10 ಇರುತ್ತೆ ದೊಡ್ಡದಾಗಿರ್ತಕ್ಕಂಥದ್ದು, ಮಿಕ್ಕಿರ್ತಕ್ಕಂಥದ್ದು ನೀವು ಯಾವುದಾದ್ರು ತೊಗೊಳ್ಳಿ, 8 ಮತ್ತು 6 ತೊಗೊಳ್ಳಿ, ಇದನ್ನು ಈ ಕಡೆ ಯಾವುದಾದ್ರು ರೀಪ್ಲೇಸನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಇದು ಲಂಬಕೋನ ತ್ರಿಭುಜ ಅಂತಕ್ಕಂಥದ್ದು ಫಸ್ಟ್ಗೆ ನಮಗೆ ಗೊತ್ತಾಯಿತು. ಇವಾಗ ನೋಡಿ, ಈಗ ಫಾರ್ಮುಲಾ ಆರಾಮಾಗಿ ಕಂಡಿಟ್ಕೋಬೋದಲ್ವಾ. 1/2 × ಬೇಸ್ ಅಂತ ಹೇಳಿದಾಗ 6 ಅಂತ ಕೊಟ್ಟಿದ್ದಾರೆ, ಬೇಸು 6 ಇದೆ ಆ್ಯಂಡ್ ಹೆಚ್ ಹೈಟ್ ಬಂದು 8 ಇದೆ. ಸೊ ಇವಾಗ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ, 2 × 2 = 2, 2 × 3 = 6 ಆಯಿತು, 8 × 3 = 24 ಸೆಂಟಿಮೀಟರ್ ² ಹಾಗಾಗಿ ಇದು ತ್ರಿಭುಜದ ವಿಸ್ತೀರ್ಣ ಬಂದು 24 ಸೆಂಟಿಮೀಟರ್ ² ಆಗಿರುತ್ತೆ. ಸೊ ನೀವು ನೋಡ್ಕೊಳ್ಬೇಕಾಗುತ್ತೆ ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರೆ, ಯಾವ ರೀತಿ ನಾವು ಮಾಡಬೇಕಾಗುತ್ತೆ, ಯಾವೊಂದು ಸಲ್ಯೂಷನ್ನ ಕೊಡಬಹುದು ಇದಕ್ಕೆ ಅಂತಕ್ಕಂಥದ್ದು ನಾವು ಒಂದು 2-3 ಕಡೆಯಿಂದ ತಾಳೆಯನ್ನು ಮಾಡ್ತಕ್ಕಂಥದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥ ಒಂದು ರೀತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, x+1 ಯು x⁴ ಪ್ಲಸ್ x⁴ ಪ್ಲಸ್ x⁴ ಪ್ಲಸ್ x+kನ ಒಂದು ಅಪವರ್ತನ ಆದರೆ kನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅಪವರ್ತನಗಳು ಅಂತ ನಾವು ಹೇಳ್ತಾ ಹೋದಾಗ ಇದರ ಒಂದು ಅಪವರ್ತನ x+1 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಅಪವರ್ತನ ನಾವು ಕಂಡುಹಿಡ್ಕೊಂಡಾಗ ಆರಾಮಾಗಿ ಅಲ್ಲಿ kನ ಬೆಲೆ ಏನು ಅಂತಕ್ಕಂಥದ್ದು ಕಂಡುಹಿಡಿಯಬಹುದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಎಕ್ಸ್ ಅಂತ ಇದರಲ್ಲಿ ಮತ್ತು ಇದರ ನೀವು ಕಾಮನ್ನ ತೆಗಿತಕ್ಕಂಥದ್ದು ಮಾಡಬಹುದು. x⁴ ಏನಿದೆಯೋ ಮತ್ತು x³ ನಾವು x³ನ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, x+1 ಉಳಿಯುತ್ತೆ. ಮತ್ತು ಇವೆರಡ ನಾವು ಎಕ್ಸ್ನ ಕಾಮನ್ ತೆಗೆದ್ರೆ x+1 ಉಳಿಯುತ್ತೆ ಪ್ಲಸ್ ಕೆ ಆಯಿತು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಅಪವರ್ತನ 1 x+1 ಆದರೆ ಅಂತ. ಸೊ ಇವೆರಡ ನಾವು ಕಾಮನ್ ತೆಗೆಯೋದೇನು, x+1 ಕಾಮನ್ ತೆಗಿಬಹುದು. ಕಾಮನ್ ತೆಗೆದಾಗ ಏನು ಉಳಿಯುತ್ತೆ, ಇಲ್ಲಿ x³ ಉಳಿಯುತ್ತೆ ಅಥವಾ x³ ಉಳಿಯುತ್ತೆ ಪ್ಲಸ್ ಇಲ್ಲಿ x ಉಳಿಯುತ್ತೆ ಹೌದಲ್ವಾ. ಸೊ ನೋಡಿ, ಇವಾಗ ಪ್ಲಸ್ ಕೆ ಆಯಿತು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಒಂದು ಅಪವರ್ತನ x+1 ಆದರೆ ಇನ್ನೊಂದು ಅಪವರ್ತನ ಏನಾಗುತ್ತೆ, x³ + x ಅಂತಕ್ಕಂಥದ್ದು ಇನ್ನೊಂದು ಅಪವರ್ತನ. ಹಾಗಾಗಿ ಇಲ್ಲಿ ಕೆ ಅಂತಕ್ಕಂಥ ನಾವೇನು ಮಾಡಬೇಕು, 0 ತೊಗೊಳ್ಬೇಕಾಗುತ್ತೆ. -4 ತೊಗೊಂಡ್ರೆ ನೀವು ಇದು ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸೆಂಟೆನ್ಸ್ ಆಗೋದಿಲ್ಲ. ಈ 4 ತೊಗೊಂಡ್ರೂ ಅಷ್ಟೇ ಕಂಪ್ಲೀಟ್ ಆಗೋದಿಲ್ಲ, -1 ತೊಗೊಂಡ್ರೂ ಅಷ್ಟೇ ಇದು ಒಂದು ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಅಪವರ್ತನ ಆಗೋದಿಲ್ಲ. ಅದೇ ರೀತಿ ನೀವು 0 ತೊಗೊಂಡ್ರೆ ಏನಾಗುತ್ತೆ, ಅಲ್ಲಿ x+1 × x³ ಪ್ಲಸ್ ಎಕ್ಸ್ ಎರಡು ಅಪವರ್ತನ ಉಳ್ಕೊಳ್ತಕ್ಕಂಥದ್ದು. ಸೊ ಒಂದು ಅಪವರ್ತನ ಇದಾಗುತ್ತೆ, ಇನ್ನೊಂದು ಅಪವರ್ತನ ಇದಾಗ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ 0 ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು 0 ತೊಗೊಂಡ್ರೆ ಸರಿಯಾಗಿರ್ತಕ್ಕಂಥ ಒಂದು ವ್ಯಾಲ್ಯೂನ ನಾವು ಪಡ್ಕೊಳ್ಬಹುದು. ಇದು ತಾಳೆ ಮೂಲಕ ನೋಡ್ತಕ್ಕಂಥ ಹೇಳ್ತಾರಲ್ಲ, ಸೊ ಆ ಒಂದು ವಿಧಾನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ವಿಧಾನ ನಾನು ಮಾಡ್ತಾ
ನೆಕ್ಸ್ಟ್ ಬಂದು 88 ಸೆಂಟಿಮೀಟರ್ ಪರಿಧಿಯುಳ್ಳ ಒಂದು ವೃತ್ತದ ವಿಸ್ತೀರ್ಣವು ಎಷ್ಟು ಅಂತ ಕೇಳಿದರೆ ಪರಿಧಿಯನ್ನು ಕೊಟ್ಟಿದ್ದಾರೆ, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಮೊದಲು ನಾವು ಫಾರ್ಮುಲಾವನ್ನು ಇಲ್ಲಿ ಕಂಡುಕೊಳ್ಬೇಕಾಗುತ್ತೆ. ಸೊ ಫಾರ್ಮುಲಾ ಇದೆ ನೋಡಿ, ಇಲ್ಲಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಫಾರ್ಮುಲಾಗಳು. ವೃತ್ತದ ಪರಿಧಿ ಬಂದು ಸಿ ಇಸಿಕಲ್ ಟು 2πr ಆಗುತ್ತೆ, ವಿಸ್ತೀರ್ಣ ಬಂದು πr ಸ್ಕ್ವೇರ್. ಇದು ವೃತ್ತಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಧಿ ಮತ್ತು ವಿಸ್ತೀರ್ಣದ ಒಂದು ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ವೃತ್ತದ ಪರಿಧಿಯನ್ನು ಕೊಟ್ಟಿದ್ದಾರೆ. ಪರಿಧಿಯ ಫಾರ್ಮುಲಾ ಏನಂತ ಹೇಳಿದ್ರೆ ಸಿ ಇಸಿಕಲ್ ಟು 2πr ಅಂತಕ್ಕಂಥದ್ದು, 2πr ಆಗುತ್ತೆ. ಸೊ ಸಿ ಎಷ್ಟು ಕೊಟ್ಟಿದ್ದಾರೆ, 88 ಕೊಟ್ಟಿದ್ದಾರೆ, ಇಸಿಕಲ್ ಟು 2πr ಆಯಿತು. ನಮಗೆ ವೃತ್ತದ ವಿಸ್ತೀರ್ಣ ಕಂಡುಹಿಡಬೇಕು ಅಂತ ಹೇಳಿದ್ರೆ ಆರ್ ಗೊತ್ತಿರಬೇಕು, ಯಾಕಂತಂದರೆ πr ಸ್ಕ್ವೇರ್ ಅಲ್ವಾ. ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಬಂದು πr ಸ್ಕ್ವೇರ್. ಸೊ ನಮಗೆ ಆರ್ ಅಂತಕ್ಕಂಥದ್ದು ಗೊತ್ತಿಲ್ಲ, ಸೊ ಅದನ್ನು ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಈಗ ಆರ್ ಇಸಿಕಲ್ ಟು 88/2π ಅಂತಕ್ಕಂಥದ್ದು ಆಗುತ್ತೆ. ಸೊ ಇದು ಆರ್ ವ್ಯಾಲ್ಯೂ ಆಯಿತು. ಈಗ πr ಸ್ಕ್ವೇರ್ಗೆ ನಮಗೆ ಅಪ್ಲೈ ಮಾಡ್ತಾ ಹೋದಾಗ πi ಎಷ್ಟಿರುತ್ತೆ, 22/7 ಇಂಟು ಆರ್ ಸ್ಕ್ವೇರ್ ಅಂತ ಹೇಳಿದಾಗ 88/2π ಇಂಟು 88/2π ಅಂತಕ್ಕಂಥದ್ದು. ಸರಿ ಅಲ್ವಾ, ಎರಡು ಸರಿ ಹಾಕ್ಕೊಂಡಿದ್ದೀನಿ ಆರ್ ವ್ಯಾಲ್ಯೂಗೆ. ಇವಾಗ ಏನಾಗುತ್ತೆ, 1π ಅಥವಾ ಇದನ್ನ ನಾವು ತೊಗೊಳ್ತಾ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಅಥವಾ ಇಲ್ಲೇ ಡೈರೆಕ್ಟಾಗಿ ನಾವು ಸಿಂಪ್ಲಿಫಿಕೇಶನ್ ಸಹ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, 88/2π ಅಂತ ಹೇಳಿದಾಗ 2×22/7 ಅಂತಕ್ಕಂಥದ್ದಾಗುತ್ತೆ. 22×1=22, 22×24=88 ಆಗುತ್ತೆ. ಸೊ ಇದನ್ನು ಮೇಲೆ ನಾವು ತೊಗೊಳ್ತಾ ಹೋದಾಗ, ಅಥವಾ ಇದನ್ನು ಡೈರೆಕ್ಟಾಗಿ ನಾವು 2×2, 22×4 ಅಂತಲೂ ಸಹ ತೊಗೊಳ್ಬೋದು. ಸೊ ನೆಕ್ಸ್ಟು 2/1/1/7 ಅಂತ ಆಗುತ್ತೆ ಇದು. ಸೊ ಇದು ನಾವೇನು ಮಾಡಬೇಕಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇದು ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಆ್ಯಂಡ್ 2 ಮತ್ತು 7 ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ, 14 ಬರುತ್ತೆ. ಸೊ ಆರ್ ವ್ಯಾಲ್ಯೂ 14 ಅಂತಕ್ಕಂಥದ್ದು. ಸೊ ಓಕೆ, ಸೊ ಆರ್ ವ್ಯಾಲ್ಯೂ 14 ಆದಾಗ ಈಗ ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ಇಲ್ಲಿ ಆರ್ ಜಾಗಕ್ಕೆ ಇದನ್ನ ಆರು ಹಾಕ್ಕೊಳ್ಬೋದು. ಮತ್ತೆ ಇಲ್ಲ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅಂದರೆ ಇಷ್ಟೇ ಬರ್ತಕ್ಕಂಥದ್ದಾಗಿರುತ್ತೆ. ಈಗ 22/7 ಇಂಟು ಆರ್ ವ್ಯಾಲ್ಯೂ ಗೊತ್ತಾಯಿತು, 14×14 ಆಗುತ್ತೆ. ಇವಾಗ ಏನಾಗುತ್ತೆ, 7×7 = 7, 7×2 = 14 ಆಯಿತು. ಸೊ 22×14×20 8 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಹೋದಾಗ ನಾವು ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ, 616 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಇದು ಕರೆಕ್ಟ್ ಆದಂಥ ಒಂದು ಉತ್ತರ, ಆಪ್ಷನ್ 2, 616 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು. ಈ ರೀತಿ ಎರಡು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಡು ನಾವು ಆರ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಈ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು.